ಹನುಮಂತರಿಂದ ಜನರಿಗೆ ಬಹಳ ನಮ್ಮ ತೃಪ್ತಿಯಿಂದ ಒಂದು ವರ್ಷ ನಾವು ನಡೆಸಿದ್ದೇವೆ. ಬರೀ ಗ್ಯಾರಂಟಿ ಒಂದೇ ಅಲ್ಲ, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉಪಾಯವನ್ನು ಹಾಕಿದ್ದೇವೆ. ಎಲೆಕ್ಷನ್ ಬಂದು ಈ ಮುಂದಕ್ಕೆ ಅದೆಲ್ಲ ಕೂಡ ಕಾರ್ಯರೂಪ ಮಾಡಲಿಕ್ಕೆ ಎಲ್ಲ ಸಜ್ಜಾಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಮೀಟಿಂಗ್ ಮಾಡಿ ಟೆಂಡರ್ಗಳೆಲ್ಲ ಕರೀಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾನು ಸ್ವಲ್ಪ ಮಳೆ ಬರಲಿ, ಮಳೆ ಬರಬೇಕು, ಇನ್ನೂ ಶಾರ್ಟೇಜ್ ಇದೆ ಮಳೆ. ಅದೇ ಚಿಕ್ಕಮಗಳೂರು ಮಾತ್ರ ಬೇರೆ ಕಡೆಯಿಂದ ಮಳೆ ಬರಬೇಕು. ಕೆಲವು ಕಡೆ ಬೆಂಗಳೂರು ಸಿಟಿಲಿ ಸ್ವಲ್ಪ ಫ್ಲಡ್ ರಿಲೇಟಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾನು ಸ್ಮಾರ್ಟ್ಗಳು ಹೋಗ್ತಾ ಇದ್ದೇನೆ, ಏನೇನು ಮಾಡಬಹುದು, ಅದರಲ್ಲಿ ಬ್ಲಾಗ್ಸ್ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ತೆಗೀಲಿಕ್ಕೆ ನಮ್ಮ ಟೀಮ್ ತಗೊಂಡ್ಬರ್ತಾ ಇದ್ದೀನಿ. ನೋಡಿ, ಚೀಫ್ ಮಿನಿಸ್ಟರ್ ಕೂಡ ಬೆಂಗಳೂರು ಸಿಟಿನ ಅವ್ರು ಕೂಡ ನಮ್ಮ ಸರ್ಕಾರ, ನಾನು ನಿಮಗೂ ಅಭಿನಂದಿಸ್ತೇನೆ, ನಮ್ಮೆಲ್ಲ ಅಧಿಕಾರಿಗಳಿಗೂ ಅಭಿನಂದಿಸ್ತೇನೆ. ನಮಗೆ ಅವಕಾಶ ಕೊಟ್ಟಂಥ ಈ ನಾಡಿನ ಜನತೆಗೂ ಕೂಡ ನಾನು ಅಭಿನಂದಿಸ್ತೇನೆ. ಏನು ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದರು, ಆ ವಿಶ್ವಾಸವನ್ನು ನಾವು ಪೂರೈಸ್ತೇವೆ. ಬರೀ ಗ್ಯಾರಂಟಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಅಂತ ಹೇಳ್ಕೊಬೇಡಿ. ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಡಳಿತದಲ್ಲಿ ಒಂದು ಗೌರವ ತರೋದು ನಾವು ಮಾಡ್ತೇವೆ. ಇವತ್ತು ಪಾರ್ಟಿಯವ್ರು ಟೀಕೆ ಮಾಡ್ತಾರೆ, ಟೀಕೆ ಮಾಡಿದ್ರು ನಾನು ನಿಮ್ಮ ಬೇಡ ಅಂತ ಹೇಳಿದ್ದೆ. ಇಲ್ಲಿ ಅವ್ರ ಟೀಕೆ ಪ್ರಾರಂಭ ಅಧಿಕಾರ ಬಂದಿನ ಅಧಿಕಾರ ತೆಗೆದುಕೊಂಡು ಒಂದು ಮೊದಲೇ ದಿನವೇ ಶುರು ಮಾಡಿದ್ರು. ಅತ್ತೆ ಸೊಸೆಗೆ ತಂದು ಕೊಡಬೇಕು, ಒಂದು ಕಾಳು ಕಡಿಮೆ ಕೊಟ್ಟು ನಾವು ಬಿಡೋದಿಲ್ಲ ಅಂತೆಲ್ಲ ಬೇಕಾದಷ್ಟೆಲ್ಲ ಅವ್ರದೆಲ್ಲ ಟೀಕೆ ಮಾಡ್ತೀವಿ. ಎಲ್ಲಿಂದ ತಂದುಬಿಡ್ತಾರೆ ಅವೆಲ್ಲ ಬೇಕಾದಷ್ಟೆಲ್ಲ ಜೆ ಡಿ ಎಸ್ನವರು ಹೇಳಿದ್ರು, ಬಿ ಜೆ ಪಿ ಅವರು ಹೇಳಿದ್ರು, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀವಿ. ಈ ಜನರು ಉತ್ತರ ಕೊಡ್ತಾರೆ, ಜನ ಕೂಡ ಉತ್ತರ ಕೊಡ್ತಾರೆ. ಅಷ್ಟು ನನಗೆ ಆತ್ಮವಿಶ್ವಾಸ. ಕುಮಾರಸ್ವಾಮಿ ಇನ್ನೇನು ಮಾಡ್ತಾರ ಅವರು, ಅವ್ರಿಗೇನಂತೂ ಏನು ಮಾಡೋಕ್ಕಾಗಲಿಲ್ಲ. ಐ ಸಿ ಯುಲ್ಲಿ ಇತ್ತೋ ಏನಾಯ್ತೋ ಜನ ಹೇಳಬೇಕು, ನಾಯಕರು ಹೇಳಬೇಕು. ಹೆಣ್ಮಕ್ಳು ಬದಲಾವಣೆ, ಬದುಕಿನಲ್ಲಿ ಬದಲಾವಣೆ ಯಾವ ಮಟ್ಟಕ್ಕೆ ಆಗಿದೆ ಅಂತ ತಾಯಂದಿರು ಬೆಲೆ ಏರಿಕೆಯಿಂದ ಏನು ತಪ್ಪಿಸ್ತಾ ಇದ್ರು, ಈ ಕೆಟ್ಟ ಆಡಳಿತ ಇರೋದ್ರಿಂದ. ಕುಮಾರಸ್ವಾಮಿನೇ ಹೇಳಿದ್ರಲ್ಲ ಎಲೆಕ್ಷನ್ ಮುಂಚಿತವಾಗಿ, ಈಗ ಮಾತಾಡ್ತಾರೆ ಎಲೆಕ್ಷನ್ ಮುಂಚಿತವಾಗಿ ಅವರ ನುಡಿಮುತ್ತುಗಳು, ಅವ್ರ ಪಾರ್ಟಿಯವ್ರ ನುಡಿಮುತ್ತುಗಳೆಲ್ಲ ಎಲ್ಲ ನಿಮ್ಮ ಹತ್ರ ದಾಖಲೆ ಇದೆಯಲ್ಲ. ಈಗ ಪಾಪ ಅವರು ನಮ್ಮ ಬಗ್ಗೆ ಹೇಳಬೇಕು, ಇದೇ ನಮ್ಮ ಬಗ್ಗೆ ಸಭಾಷ್ಕರಿ ಕೂಡ ಬಿಡು ಅಂತ ಹೇಳಬೇಕಂತ ನಾವು ಎಕ್ಸ್ಪೆಕ್ಟೂ ಮಾಡಿಲ್ಲ, ಅವ್ರು ಕೂಡ ಪೆನ್ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್. ಈಗ ಕುಮಾರಸ್ವಾಮಿ ಅವರು ಪ್ರಸ್ಪೆಕ್ಟ್ ಮಾಡಿದ್ದಾರೆ, ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ, ಸಿಡಿ ಶಿವು ಅನ್ನುವಂಥ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನನಗೆ ಅದಕ್ಕೂ ಯಾವ ತರದ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ, ನನ್ನ ಹೆಸರನ್ನ ಪ್ರಸ್ತಾವ ಮಾಡಿಲ್ಲ ಅಂದ್ರೆ ಅವ್ರಿಗೆ ನಿಮಗೂ ಕೂಡ ಮಾಧ್ಯಮದವರು, ನೀವು ಕೂಡ ನಿಮ್ಮ ಎಥಿಕಲ್ ವ್ಯಾಲ್ಯೂನ ಬಿಟ್ಟು ನೀವು ಕೂಡ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾಯಿದ್ದೀವಿ. ನನಗೆ ಅದಕ್ಕೆ ಅವಶ್ಯಕತೆ ಇಲ್ಲ. ನಾನು ಯಾವಾಗ ಸಂದರ್ಭದಲ್ಲಿ ನನಗೂ ಅದಕ್ಕೆ ಸಂಬಂಧ ಇಲ್ಲ. ಅವ್ರು ಹೇಳಿದ್ದಾರೆ ಕುಟ್ಟಿಂದ ಅವ್ರು ನೀರು ಕುಡಿಬೇಕು ಅಂತ, ಕಾನೂನು ಇದೆ, ಕಾನೂನು ಎಂಬುದು ಮತ್ತೆ ಅವ್ರು ಏನು ಬೇಕೋ ಹೇಳ್ಕೊಳ್ಳಿ. ನನಗೆ ಅದು ಸುದ್ದಿ ಏನು ಮಾತಾಡಿಲ್ಲ, ಯಾರಿಗೂ ನಾನು ಜಿಪಿಎ ಕೊಟ್ಟಿಲ್ಲ. ನಾನೊಬ್ಬ ರಾಜಕಾರಣಿ, ನನ್ನ 106 ಜನ ಬಿಜೆಪಿಯವ್ರು ಬರ್ತಾರೆ, ತರದವ್ರು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ, ನಮ್ಮ ಪಾರ್ಟಿಯವ್ರು ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಬಂದು ಏನೇನೋ ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ.
ಟೈಮ್ ಕೇಳ್ತಾರೆ ಬರಬೇಕು ಭೇಟಿ ಮಾಡಬೇಕು ಅಂತ. ಅವರು ಬಿಜೆಪಿಯವರು, ಬಿಜೆಪಿಯವರೇ ಬಂದ ನಂತರ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿದ್ರು. ನಾನು ಟೈಮ್ ಕೊಡಲಿಲ್ಲ. ಬಂದರು ಒಂದು ನಿಮಿಷ ಯಾರ್ದು ಅರ್ಧ ನಿಮಿಷನೂ ನಾನು ಮಾತಾಡಿದೆ. ನನಗೂ ಪ್ರಜ್ಞೆ ಇದೆ, ನನಗೂ ರಾಜಕೀಯದ ಪ್ರಜ್ಞೆ ಇದೆ, ವ್ಯವಹಾರ ಪ್ರಜ್ಞೆ ಇದೆ, ಸೀರಿಯಸ್ನೆಸ್ ಕೂಡ ನನಗೆ ಗೊತ್ತಿದೆ. ಅದನ್ನು ದಯವಿಟ್ಟು ಮನಸ್ಸಿಗೆ ಕೇಳಲೇಬೇಡಿ. ನಾವ್ ಯಾರ ಬಗ್ಗೆ ನಾನೇ ಸಾರಿ ಪಾಪ ಅವ್ರ ಪರಿಸ್ಥಿತಿ ನೋಡಿ ನಂಗೆ ಅಯ್ಯೋ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, ನಾನು ಅವತ್ತು ಹೇಳಿದೀನಿ ಇವತ್ತು ಹೇಳಿದೀನಿ. ಫೋನ್ ಟ್ಯಾಪ್ ಹೇಳ್ತೀನಿ, ಫೋನ್ ಟ್ಯಾಪ್ ಆರೋಪ ಮಾಡಿದೆ ಸರ್. ಕುಮಾರಸ್ವಾಮಿ ರೇವಣ್ಣ ಅವ್ರ ಫೋನ್ ನ ರಾಜ್ಯ ಸರ್ಕಾರ ಟ್ಯಾಪ್ ಮಾಡ್ತಾ ಇದೆ. ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ. ಮುಟ್ಟಾಳ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಕ್ಕ ಅವಶ್ಯಕತೆ ಇಲ್ಲ. ಇಲ್ಲಿ ಅವರಿಂದ ಯುದ್ಧ ಟೆರರಿಸ್ಟ್ಗಳಿಗಾದ್ರೆ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಅವರು ನಮ್ಮ ರಾಜ್ಯದ ನಾಯಕರುಗಳು, ಅವ್ರಿಗೆ ಯಾಕೆ ಟ್ಯಾಪ್ ಮಾಡಿರ್ತಾರೆ? ಸುಳ್ಳು ಸುಳ್ಳು ಪ್ರಚಾರಕ್ಕೋಸ್ಕರ ಈಗ ಮಾತಾಡ್ತಾರೆ. ಪ್ರಜ್ವಲ್ ರೇವಣ್ಣ ಬರುವಂತೆ ಮನವಿ ಮಾಡಿದ್ದಾರೆ ಸರ್ ಇವತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.